ಇದೇ ನಮಗೆ ಜೀವನ ಲೈಸೆನ್ಸ್ ವರ್ಷಕ್ಕೆ ಒಂದು ಸರಿ ಲೈಸೆನ್ಸ್ ಕೊಡ್ತಾರೆ ತಗೊಳ್ತೇವೆ ಡಿಪಾರ್ಟ್ಮೆಂಟ್ ಕಡೆಯಿಂದ 3 ವರ್ಷಕ್ಕೆ ಒಂದು ಸರಿ ಬೋಟು ಬಲೆ ಎಲ್ಲ ಕೊಡ್ತಾರೆ ಫ್ರೀ ಕೊಡ್ತಾರೆ ಅವರು ಡಿಪಾರ್ಟ್ಮೆಂಟ್ನವರು ನಮಗೊಂದು ಸಹಕಾರ ಆಗಿದೆ ನಮ್ಮ ಮಕ್ಕಳಿಗೂ ಎಜುಕೇಷನ್ ಕೊಡಲಿಕ್ಕೂ ನಮಗೆ ಸ್ವಲ್ಪ ಸೌಲಭ್ಯ ಆಯಿತು ಈಗ ಮಂಕಾಳ ವೈದ್ಯರು ಮುತುವರ್ಜಿ ವಹಿಸಿ 24 ಗಂಟೆ ಆಗಿ ಈಗ ಮುಂಚೆ 5 ಲಕ್ಷ ರೂಪಾಯಿ ಇತ್ತು ಪರಿಹಾರ ನಿಧಿ ಈಗ 6 ಲಕ್ಷ ರೂಪಾಯಿ 1 ಲಕ್ಷ ರೂಪಾಯಿ ಏರಿಸಿ ಈಗ 24 ಗಂಟೆಯನ್ನು ತಲುಪಿಸುವಂತ ವ್ಯವಸ್ಥೆಯನ್ನು ಈಗಿನ ಸಚಿವರು ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನಾವು ಡಿಕೆಶಿ ಸಾಹೇಬರಿಗೆ ಮತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಧನ್ಯವಾದ ಈ ಕಾಂಗ್ರೆಸ್ ಸರ್ಕಾರಕ್ಕೆ ಧನ್ಯವಾದ ಹೇಳುತ್ತೆ ಹೌದು ಕರುನಾಡಿನ ಮತ್ಸ್ಯೋದ್ಯಮ ಕ್ಷೇತ್ರದಲ್ಲಿ ನವಕ್ರಾಂತಿಯೇ ನಡೆಯುತ್ತಿದೆ ಕರ್ನಾಟಕ ಸರ್ಕಾರದ ಮೀನುಗಾರಿಕಾ ಇಲಾಖೆ ಕರಾವಳಿ ಹಾಗೂ ಒಳನಾಡು ಮೀನುಗಾರಿಕೆಯಲ್ಲಿ ಹೊಸ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ದೇಶದಲ್ಲೇ ನಾನಾ ಸಾಧನೆಯ ಮೈಲುಗಲ್ಲುಗಳನ್ನು ಸ್ಥಾಪಿಸುತ್ತಿದೆ ದೇಶದಲ್ಲೇ 3ನೇ ಸ್ಥಾನ ಕರ್ನಾಟಕ ರಾಜ್ಯ ಮೀನುಗಾರಿಕೆಯಲ್ಲಿ ದೇಶದಲ್ಲೇ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ ಪ್ರಸ್ತುತ ನೂತನ ಸರ್ಕಾರವು ಮತ್ಸ್ಯೋದ್ಯಮ ಅಭಿವೃದ್ಧಿಗಾಗಿ ಹಮ್ಮಿಕೊಂಡ ಕಾರ್ಯಕ್ರಮಗಳ ಪ್ರತಿಫಲವಾಗಿ ಶೀಘ್ರದಲ್ಲೇ ನಮ್ಮ ರಾಜ್ಯದ ಸ್ಥಾನ ಇನ್ನಷ್ಟು ಎತ್ತರಕ್ಕೆ ಇರುವ ಭರವಸೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ ಮಾನ್ಯ ಮೀನುಗಾರಿಕೆ ಬಂದರು ಮತ್ತು ಒಳನಾಡು ಜಲಸಾರಿಗೆ ಸಚಿವರಾದ ಶ್ರೀ ಮಂಕಾಳ ಎಸ್ ವೈದ್ಯ ನಮ್ಮ ಸರ್ಕಾರ ಮೀನುಗಾರರ ಪರವಾಗಿ ನಿಲ್ಲಲು ಬದ್ಧವಾಗಿದೆ ನಾವು ಏನು ಮಾಡಿದರೆ ಮೀನುಗಾರಿಕೆಯನ್ನು ಅಭಿವೃದ್ಧಿಪಡಿಸಬಹುದು ಮೀನುಗಾರರ ಕುಟುಂಬಗಳಿಗೆ ನಿರುದ್ಯೋಗಿ ಸಮಸ್ಯೆಯನ್ನು ಬಗೆಹರಿಸಬಹುದು ಮೀನುಗಾರರಿಗೆ ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಏನು ಸಾಧ್ಯ ಉಂಟು ಅದನ್ನು ನಾವು ಸಂಪೂರ್ಣವಾಗಿ ಬಗೆಹರಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತಿದ್ದೇವೆ ರಾಜ್ಯದ ಮೀನುಗಾರಿಕೆ ಇಲಾಖೆಯ ಸಾಧನೆಯ ಗ್ರಾಫ್ ಎತ್ತರೆತ್ತರಕ್ಕೇರುತ್ತಿದೆ ಅಲ್ಲದೆ ರಾಜ್ಯದ ಮೀನುಗಾರಿಕಾ ಕ್ಷೇತ್ರ ರಫ್ತಿನಲ್ಲೂ ಗಣನೀಯ ಸಾಧನೆ ಮಾಡುತ್ತಿದೆ ರಾಜ್ಯದಲ್ಲಿ ಮೀನು ಉತ್ಪಾದನೆ ಗಣನೀಯವಾಗಿ ಹೆಚ್ಚಾಗಿದ್ದು ಕಳೆದ ವರ್ಷ 1,73,000 ಮೆಟ್ರಿಕ್ ಟನ್ ಮೀನು ಉತ್ಪಾದನೆಯಾಗಿದ್ದು ಅದರಲ್ಲಿ 2,27,000 ಮೆಟ್ರಿಕ್ ಟನ್ ರಫ್ತಾಗಿರ್ತದೆ ಅದರ ಮೌಲ್ಯ ಅಂದಾಜು 3,500 ಕೋಟಿ ಇಷ್ಟಾಗಿರ್ತದೆ ಸಮುದ್ರದಲ್ಲಿ ಹಿಡುವಳಿ ಮಾಡುವಂಥ ಮೀನುಗಳಿಗೆ ಸಂಸ್ಕರಣೆ ಮಾಡಲು ಹಾಗೂ ಅವುಗಳ ಮೌಲ್ಯವರ್ಧನೆ ಮಾಡಲು ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಕಂಬದಕೋಣೆಯಲ್ಲಿ ಸೀಫುಡ್ ಪಾರ್ಕ್ ಸ್ಥಾಪನೆ ಮಾಡಲು ನಾವು ಈಗಾಗಲೇ ಕ್ರಮವಹಿಸಿದ್ದೇವೆ ಅವುಗಳ ಅಧ್ಯಯನ ಈಗ ಪ್ರಾರಂಭವಾಗಿದೆ ಶೀಘ್ರದಲ್ಲಿಯೇ ಸೀಫುಡ್ ಪಾರ್ಕ್ ಕರ್ನಾಟಕದಲ್ಲಿ ಬರಲಿದೆ ರಫ್ತಿನ ಪ್ರಮಾಣವನ್ನು ಇನ್ನಷ್ಟು ಹೆಚ್ಚಿಸಲು ಸೀಫುಡ್ ಪಾರ್ಕ್ ಸ್ಥಾಪನೆ ಜೊತೆಗೆ ಶೈತ್ಯಾಗಾರ ನಿರ್ಮಾಣಕ್ಕೂ ಸರ್ಕಾರ ಯೋಜಿಸಿದೆ ಮೀನುಗಾರರ ಕಲ್ಯಾಣಕ್ಕೆ ಸರ್ಕಾರ ಕಟಿಬದ್ಧ ರಾಜ್ಯದ ಮೀನುಗಾರರ ಸಮಸ್ಯೆಗಳನ್ನು ಚೆನ್ನಾಗಿ ಅರಿತಿರುವ ಸಚಿವರಾದ ಮಂಕಾಳ ವೈದ್ಯ ಅವರು ಮೀನುಗಾರರ ಕಲ್ಯಾಣಕ್ಕೆ 10 ಹಲವು ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಪ್ರಪ್ರಥಮ ಬಾರಿಗೆ ಈ ರಾಜ್ಯದಲ್ಲಿ ಇಂಡಸ್ಟ್ರಿಯಲ್ ಸೀಮೆಎಣ್ಣೆ ವೈಟ್ ಸೀಮೆಎಣ್ಣೆಯನ್ನು ಉಡುಪಿ ಮಂಗಳೂರು ಉತ್ತರ ಕನ್ನಡಕ್ಕೆ 3 ಜಿಲ್ಲೆಗೆ ಈಗ ನಾವು ಆಗಸ್ಟಿಂದನೇ ಪ್ರಾರಂಭ ಮಾಡಿದ್ದೇವೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಹೋಗಿ ಅವರಿಗೆ 35 ರೂಪಾಯಿ ನಾವು ಏನು ಖರೀದಿ ಮಾಡ್ತೇವೆ ಅದರ ಮೇಲೆ 35 ರೂಪಾಯಿ ನಾವು ಸಬ್ಸಿಡಿಯನ್ನು ಕೊಡ್ತಾಯಿದ್ದೇವೆ ಅದರ ಜೊತೆಯಲ್ಲಿ ಮೀನುಗಾರರು ಬೋಟಿಗೆ 1.5 ಲಕ್ಷ KL ಡೀಸೆಲ್ ಕೊಡ್ತಿದ್ರು 3 ಜಿಲ್ಲೆಗೆ ಅವರಿಗೆ ಕರರಹಿತ ಕೊಡೋದು ಅಂದರೆ ಟ್ಯಾಕ್ಸ್ ಇರೋದಿಲ್ಲ ನಮ್ಮ ಸರ್ಕಾರ ಈಗ 2 ಲಕ್ಷ KL ಡೀಸೆಲನ್ನು ಕೊಡ್ತಾ ಇದ್ದೇವೆ ಈಗ ಗಂಟೆಯೊಳಗೆ ಸಂಕಷ್ಟ ಪರಿಹಾರ ನಿಧಿ ವಿತರಣೆ ಮೀನುಗಾರಿಕೆಯ ಸಂದರ್ಭದಲ್ಲಿ ಮೀನುಗಾರರ ಪ್ರಾಣಕ್ಕೆ ಏನಾದರೂ ಕುತ್ತಾದರೆ ಅವರ ಕುಟುಂಬಕ್ಕೆ 24 ಗಂಟೆಯೊಳಗೆ 6 ಲಕ್ಷ ರೂಪಾಯಿ ಸಂಕಷ್ಟ ಪರಿಹಾರ ನಿಧಿ ವಿತರಿಸಲಾಗುತ್ತೆ ಮೀನುಗಾರರ ಕಣ್ಣೀರು ಒರೆಸಲಾಗುತ್ತಿದೆ ನಿಮ್ಮನೆಯವರು ಹೀಗೆ ಆಗಿದ್ದಾರೆ ಅಂತ ಕೊನೆ ನಾವು ಕೂಡಲೇ ಅಲ್ಲಿ ಹೋದ್ವಿ ನಮ್ಮನೆಯವರು ಸ್ವಲ್ಪ ಜೀವ ಇತ್ತು
ಕೊನೆಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದಾಗ ಸೆಂಟ್ ಇಗ್ನಿಸ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದಾಗ ಅವರಿಗೆ ಜೀವ ಅಲ್ಲೇ ಹೋಗಿದೆ ಅಂತ ಹೇಳಿದರು. ಆಮೇಲೆ ನಾವು ಪರಿವಾರಕ್ಕೆ ಬರೋದು ಹಾಕಿದ್ವಿ, ಗೌರ್ಮೆಂಟಿಂದ ನಮ್ಗೆ ಪರಿವಾರ ಬಂತು ಮೇಡಮ್. ಮೀನುಗಾರರಿಗೆ ಮತ್ಸ್ಯಾಶ್ರಯ ಯೋಜನೆಯಡಿ ಈಗಾಗಲೇ 5,000 ಮನೆಗಳನ್ನು ಹಂಚಲಾಗಿದ್ದು, ಇನ್ನು 5,000 ಮನೆಗಳನ್ನು ಹಂಚುವ ಯೋಜನೆಯನ್ನು ಸರ್ಕಾರ ಹೊಂದಿದೆ. ಇನ್ನು ಮೀನುಗಾರ ಮಹಿಳೆಯರಿಗೆ ಮೀನು ಮಾರಾಟ ಮಾಡಲು ಸರ್ಕಾರ ನೀಡುತ್ತಿದ್ದ 50,000 ಬಡ್ಡಿರಹಿತ ಸಾಲದ ಪ್ರಮಾಣವನ್ನು ನೂತನ ಸರ್ಕಾರ 3,00,000ಕ್ಕೆ ಏರಿಸಿ ಮಹಿಳಾ ಸಬಲೀಕರಣಕ್ಕೆ ಮುಂದಡಿಯಿಟ್ಟಿದೆ. ನಾನು ಒಣ ಮೀನು ವ್ಯಾಪಾರ ಮಾಡ್ತಾ ಇದ್ದೀನಿ. ಬೆಲ್ಕನ್ ಸೊಸೈಟಿಯಿಂದ ನನಗೆ 50,000 ರೂಪಾಯಿ ಸಾಲ ಸಿಕ್ಕಿತ್ತು ಸಿಂಡಿಕೇಟ್ ಬ್ಯಾಂಕಿಗೆ. ತುಂಬ ಸಹಕಾರ ಆಗಿದೆ. ನಾವು ಮಹಿಳೆಯವರು, ನಮಗೆ ಒಂದು ಸಹಕಾರ ಆಗಿದೆ. ನಮ್ಮ ಮಕ್ಕಳಿಗೂ ಎಜುಕೇಷನ್ ಕೊಡಲಿಕ್ಕೂ ನಮಗೆ ಸ್ವಲ್ಪ ಸೌಲಭ್ಯ ಆಯಿತು. ಮತ್ಸ್ಯೋದ್ಯಮದ ಪ್ರಗತಿಗೆ ದಿಟ್ಟ ಹೆಜ್ಜೆ. ಕರಾವಳಿ ಮೀನುಗಾರಿಕೆಯಲ್ಲಿ ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿದ್ದು, ಮೀನಿನ ಉತ್ಪಾದನೆ ಮತ್ತು ಮಾರಾಟವನ್ನು ಇನ್ನಷ್ಟು ಹೆಚ್ಚಿಸಲು ಮೀನುಗಾರಿಕೆ ಬಂದರುಗಳ ಉನ್ನತೀಕರಣ, ಇನ್ನಷ್ಟು ಇಳಿದಾಣ ಕೇಂದ್ರಗಳ ನಿರ್ಮಾಣದಂತಹ ಪ್ರಗತಿಪರ ಯೋಜನೆಗಳನ್ನು ಹಮ್ಮಿಕೊಂಡಿದೆ. ಪಂಜರದಲ್ಲಿ ಮೀನು ಸಾಕಣೆ ಅಂತ ಹೊಸ ಒಂದು ಸ್ಕೀಮ್ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಇವರಿಗೆ ಅಡಿಷ್ನಲ್ ಇನ್ಕಮ್, ಮೀನುಗಾರರಿಗೆ ಏನಿದೆ ಇನ್ನೊಂದು ಆದಾಯದ ರೀತಿ, ಇನ್ನೊಂದು ಉಪ ಆದಾಯದ ರೀತಿಯಲ್ಲಿ ಪಂಜರದಲ್ಲಿ ಮೀನು ಸಾಕಣೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಹೆಚ್ಚಿನದಾಗಿ ಕುರುಡಿ ಮೀನು, ಚೊಣಾಕ್ ಅಂತಾರೆ, ಸೀಬಾಸ್ ಅಂತೀವಿ ನಾವು, ಆ ಮೀನನ್ನು ಸಾಕ್ತಾ ಇದ್ದಾರೆ. ಸೊ ಅದವ್ರಿಗೆ ಒಂದು ಅಡಿಷ್ನಲ್ ಇನ್ಕಮ್ ಬರ್ತಾ ಇದೆ. ಇನ್ನು ನಮ್ಮ ರಾಜ್ಯ ಒಳನಾಡು ಮೀನುಗಾರಿಕೆಯಲ್ಲೂ 7ನೇ ಸ್ಥಾನವನ್ನು ಹೊಂದಿದೆ. ಇದನ್ನು ರಾಜ್ಯದಲ್ಲಿ ಇನ್ನಷ್ಟು ವಿಸ್ತರಿಸಲು ವಿಪುಲ ಅವಕಾಶಗಳಿರುವ ಕಾರಣ ಸರ್ಕಾರ ಮೀನುಗಾರರಿಗೆ ಸಹಾಯಧನ, ಇನ್ನಿತರ ಸೌಲಭ್ಯಗಳನ್ನು ನೀಡಿ ಪ್ರೋತ್ಸಾಹಿಸುತ್ತಿದೆ. ಕರ್ನಾಟಕದಲ್ಲಿ ಹೆಚ್ಚು ಉತ್ಪಾದನೆ ಮಾಡ್ತಕ್ಕಂಥ ಜಿಲ್ಲೆ ಅಂದರೆ ಬಳ್ಳಾರಿ, ಅಂದರೆ ಅಖಂಡ ಬಳ್ಳಾರಿ. ಈ ಬಳ್ಳಾರಿ ಜಿಲ್ಲೆಯಲ್ಲಿ ಸುಮಾರು 3,500 ಎಕರೆಯಷ್ಟು ಎಕರೆಯಲ್ಲಿ ಮೀನುಗಾರಿಕೆಯನ್ನು ಕೈಗೊಳ್ತಾ ಇದ್ದಾರೆ. ಮುಖ್ಯವಾಗಿ ಇದಕ್ಕೆ ಇಲಾಖೆಯನ್ನು ಸಾಕಷ್ಟು ಸೌಲಭ್ಯವನ್ನು ಕೊಡ್ತಾ ಇದ್ದೇವೆ. ಕಳೆದ 4-5 ವರ್ಷದಿಂದ NMPS ಯೋಜನೆ ಅಂತಿತ್ತು, NFDB ಯೋಜನೆಯಲ್ಲಿ, ಕ್ಲಸ್ಟರ್ ಯೋಜನೆಯಲ್ಲಿ, ಪ್ರಮುಖವಾಗಿ 2000 ಕಳೆದ 3-4 ವರ್ಷದಿಂದ ನಾವು ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತ ಒಂದು ಸ್ಕೀಮ್ ಇದೆ. ಈ ಸ್ಕೀಮಲ್ಲಿ ರೈತರಿಗೆ ಅವರಿರ್ತಕ್ಕಂಥ ಯಾವ ಭೂಮಿ ಕೃಷಿಗೆ ಯೋಗ್ಯವಾಗಿರೋದಿಲ್ಲ ಅಂಥ ಭೂಮಿಯಲ್ಲಿ ಕೊಳ ನಿರ್ಮಾಣ ಮಾಡಿಕೊಂಡು ಮೀನುಗಾರಿಕೆಯನ್ನು ಅಭಿವೃದ್ಧಿ ಮಾಡ್ಕೊಳ್ಳೋಕೆ ಅವಕಾಶ ಮಾಡಿಕೊಂಡು ಸರ್ಕಾರ ಕೊಡ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ರೈತರಿಗೆ ಮುಟ್ಟಿಸ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ರಾಜ್ಯದ ಮೀನುಗಾರಿಕೆ ಇಲಾಖೆ ಮೀನು ಮರಿ ಉತ್ಪಾದನೆಯಲ್ಲೂ ಅದ್ಭುತ ಸಾಧನೆ ಮೆರೆಯುತ್ತಿದೆ. ಸುಧಾರಿತ ಮೀನು ತಳಿಗಳನ್ನ ಉತ್ಪಾದನೆ ಮಾಡಲಿಕ್ಕೆ ಉದ್ದೇಶದಿಂದ ಮೀಸಲಿರಿಸಿ ಈ ಕೇಂದ್ರವನ್ನು ಅಭಿವೃದ್ಧಿಪಡಿಸ್ತಾ ಬಂದಿದ್ದೇವೆ. ಪ್ರಮುಖವಾಗಿ ಇಲ್ಲಿ ನಾವು ಗಿಫ್ಟ್ ತಿಲಾಪಿಯ ಹ್ಯಾಚರಿ ಅದನ್ನು ಸ್ಥಾಪನೆ ಮಾಡಿದ್ದೇವೆ. ಅದೇ ರೀತಿ ಒಂದು ಅಮೂರ್ ಕಾರ್ಪ್ ಅನ್ನೋ ಒಂದು ವಿಶೇಷವಾದ ತಳಿಯನ್ನು ಇಲ್ಲಿ ಅಭಿವೃದ್ಧಿಪಡಿಸಿ ಮೀನುಮರಿಗಳನ್ನ ರೈತರಿಗೆ ಕೊಡ್ತಾ ಇದ್ದೀವಿ. ಮೀನುಗಾರಿಕೆಯ ಜೊತೆ ಜೊತೆಗೆ ಪ್ರವಾಸೋದ್ಯಮಕ್ಕೂ ಹೆಚ್ಚಿನ ಆದ್ಯತೆ ನೀಡಲು ಸರ್ಕಾರ ದ್ವೀಪಗಳನ್ನು ಗುರುತಿಸಿ ಅಭಿವೃದ್ಧಿಪಡಿಸಲಿದೆ. ಮೀನುಗಾರಿಕೆ ಉಳಿಬೇಕು, ಪರಿಸರ ಉಳಿಬೇಕು, ಪ್ರವಾಸೋದ್ಯಮ ಬೆಳಿಬೇಕು. ಪ್ರವಾಸೋದ್ಯಮ ಬೆಳಿಲಿಕ್ಕೆ ನಾವು ಎಲ್ಲ ಮೂಲಭೂತ ಸೌಕರ್ಯವನ್ನು ರೆಡಿ ಮಾಡ್ತಾ ಇದ್ದೇವೆ. ಸಮುದ್ರದಲ್ಲಿ 23 ಹೈಲ್ಯಾಂಡ್ ಇತ್ತು, ಅದನ್ನು ಗುರುತಿಸಿದ್ದೇವೆ ನಾವು ಈಗಾಗಲೇ. ನಿರುದ್ಯೋಗಿ ಒಂದೊಂದು ಹೈಲ್ಯಾಂಡಲ್ಲಿ ನನ್ನ ಲೆಕ್ಕದಲ್ಲಿ 1,000 ಜನ ನಿರುದ್ಯೋಗಿಗಳಿಗೆ ಕೆಲಸ ಕೊಡ್ಬೋದು ಅಂದೇಳಿ ನನ್ನ ಅನಿಸಿಕೆ. ಬೋಟಿಂಗ್ ಈಗಾಗಲೇ ಕೆಲವು ಕಡೆ ಎಲ್ಲ ನಡೀತಾ ಇದೆ. ಇಡೀ ರಾಜ್ಯದಲ್ಲಿ ನಮಗೆಲ್ಲೂ ಒಂದೇ ಒಂದು ಕ್ರೂಸ್ ಬೋಟ್ ಹಿಡಿಯುವಂಥ ಪೋರ್ಟ್ ಇಲ್ಲ. ಬಾಂಬೆ ಬಿಟ್ಟರೆ ಗೋವಾ, ಗೋವಾ ಬಿಟ್ಟರೆ ಕೇರಳನೇ ಹೋಗಬೇಕು, ಬಿಟ್ಟರೆ ಮತ್ತೆ ಇಲ್ಲಿ ಎಲ್ಲೂ ಆ ಬೋಟನ್ನು ನಿಲ್ಲುವಂಥ ವ್ಯವಸ್ಥೆ ಇಲ್ಲ. ಅದಕ್ಕೂ ನಾವು ಈಗ ಪ್ರಥಮ ಆದ್ಯತೆಯಲ್ಲಿ ನಾವು ಅದನ್ನು ತಗೊಂಡು ಅಭಿವೃದ್ಧಿ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೇವೆ. ಮತ್ಸ್ಯವಾಹಿನಿ ಮನೆ ಮನೆಗೆ ತಾಜಾ ಮೀನು. ಈ ಮತ್ಸ್ಯವಾಹಿನಿ ಯೋಜನೆಯಲ್ಲಿ ನಾವು ತ್ರಿಚಕ್ರ ವಾಹನಗಳನ್ನು ಆಸಕ್ತ ನಿರುದ್ಯೋಗ ಯುವಕ ಯುವತಿಯರಿಗೆ ನಾವು ವಿತರಣೆ ಮಾಡ್ತಾ ಇದ್ದೇವೆ. ಈ ಯೋಜನೆಯನ್ನು ನಾವು ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮದ ವತಿಯಿಂದ ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಆಸಕ್ತರು ನಮ್ಮ ಇಲಾಖೆ ಅಥವಾ ಕರ್ನಾಟಕ ಮೀನುಗಾರಿಕೆ ಅಭಿವೃದ್ಧಿ ನಿಗಮವನ್ನು ಸಂಪರ್ಕಿಸಬಹುದಾಗಿದೆ.
ಹಾಗೆ ಆಸಕ್ತರು 2 ಲಕ್ಷ ರೂಪಾಯಿ ಡೆಪಾಸಿಟನ್ನು ನಿಗಮಕ್ಕೆ ಪಾವತಿಸಬೇಕು. ಹಾಗೆ ಮಾಸಿಕ ಬಾಡಿಗೆಯಾಗಿ ರೂಪಾಯಿ 3,000 ಪಾವತಿ ಮಾಡಬೇಕಾಗ್ತದೆ. ಇವರಿಗೆ ಮಾರಾಟ ಮಾಡಲು ಬೇಕಾಗುವ ಮೀನುಗಳನ್ನು ಕರ್ನಾಟಕ ಅಭಿವೃದ್ಧಿ ನಿಗಮ ಇವರಿಗೆ ಸರಬರಾಜು ಮಾಡ್ತದೆ. ರಾಜ್ಯದ ಮೀನುಗಾರಿಕಾ ಕ್ಷೇತ್ರ ಲಕ್ಷಾಂತರ ದುಡಿಯುವ ಕೈಗಳಿಗೆ ಕೆಲಸ ಹಾಗೂ ಉಣ್ಣುವ ಬಟ್ಟಲುಗಳಿಗೆ ಅನ್ನ ನೀಡುತ್ತಿದೆ. ರಾಜ್ಯದ ಮತ್ಸ್ಯ ಕ್ಷೇತ್ರ ಹೊಸ ಹೊಸ ಕನಸುಗಳನ್ನು ಹೊತ್ತು ಪ್ರಗತಿಯತ್ತ ದಾಪುಗಾಲು ಇಡುತ್ತಿದೆ. ಇದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಹಕಾರ ಹಾಗೂ ಮೀನುಗಾರಿಕಾ ಸಚಿವ ಮುಂಕಾಳಿ ಎಸ್ ವೈದ್ಯ ಅವರ ದೂರದೃಷ್ಟಿತ್ವ ಹೊಸ ಭಾಷ್ಯವನ್ನೇ ಬರೆಯುತ್ತಿದೆ.